ಇಲ್ಲ, ಅದಕ್ಕಿರೋದಿಲ್ಲ. ಸಿ, ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್, ಕೆಲವು ಮಾಧ್ಯಮದಲ್ಲಿ ಇದು 20 ಮಾರ್ಕ್ಸ್ ಯಾವಾಗಲೂ ಇರ್ತದ ಏನು ಅಂತ ಹೇಳಿ ನೋಡಿ. ನಿಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಯಾವಾಗಲೂ ನೀವು ಟಾಪರ್ಸ್ ಇರ್ತಿದ್ರಿ, ಕರೆಕ್ಟಾ? ನಿಮ್ಮ ಟಾಪರ್ಸ್ ಇವಾಗ ಯಾಕೆ ವಾಪಸ್ ಟಾಪರ್ಸ್ ಬಂದ್ರಿ? ಅದನ್ನು ಬರಿಬೇಕು, ನೀವು ಬರೀರಿ. ನಿಮಗಿದೆ, ನಿಮ್ಮ ಪೆನ್ನಲ್ಲಿ ಬರಿಬೇಕು. ಮುಂದೆ ಸ್ಯಾಂಕ್ಟಿಟಿ ಆಫ್ ಯುವರ್ ಪೆನ್ ಆಲ್ಸೋ ಶುಡ್ ಬಿ ಕೆಪ್ಟ್ ದ ವೇ ಐ ಹ್ಯಾವ್ ಕೆಪ್ಟ್ ಸ್ಯಾಂಕ್ಟಿಟಿ ಆಫ್ ಎಕ್ಸಾಮ್. ಯು ಹ್ಯಾವ್ ಟು ಕೀಪ್ ದಟ್ ಸ್ಯಾಂಕ್ಟಿಟಿ. ಅರ್ಥ ಆಯ್ತಲ್ಲ ಸೂಕ್ಷ್ಮವಾಗಿ? ಅಲ್ಲ, ಅದಕ್ಕೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಟು ಮೇಂಟೈನ್ ದಿ ಸ್ಯಾಂಕ್ಟಿಟಿ ಆಫ್ ಎಕ್ಸಾಮ್ ಇರೋದ್ರಿಂದ ಅವ್ರಿಗೆ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟು ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ನ ತಗೊಳ್ಳಿ ಅಂತೇಳಿ ನಾವೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸುಮಾರು 200,000 ಜನರು ಮಕ್ಕಳು ಅಲ್ಲ ರೀ ಎಕ್ಸಾಮ್ ತಗೊಳ್ತಾ ಇದ್ದಾರೆ. ಒಂದು, ಪಾಸ್ ಯಾರಾಗಿದ್ದಾರೆ ಈ 20%, ಅವರು ಕೂಡ ಕೆಲವರು ಅವ್ರ ಲಿಬರ್ಟಿ, ಬಿಕಾಸ್ ಅವ್ರಿಗೆ ತುಂಬ ಪ್ರೆಷರ್ ಆಗಬಾರ್ದು. ಆ್ಯಂಡ್ ದಿಸ್ ಈಸ್ ಓನ್ಲಿ ಫಾರ್ ದಿಸ್ ಇಯರ್ ಓನ್ಲಿ, ಯಾಕೆಂದರೆ ತುಂಬ ಸ್ಟ್ರಿಕ್ಟಾಗಿ ಒಳ್ಳೆ ರೀತಿಯಲ್ಲಿ ಆ ಪವಿತ್ರತೆಯನ್ನು ಎಕ್ಸಾಮಿನೇಷನ್ನ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ವಿಚಾರದಲ್ಲಿ ನಾವು ವಿ ನೋ ವೇರ್ ವಿ ಸ್ಟ್ಯಾಂಡ್. ಸೊ ಇಲಾಖೆ ನಾವು ಸ್ಟ್ರಾಂಗಾಗಿ ಕೆಲಸ ಮಾಡಬೇಕು, ಟೀಚರ್ಸ್ ಶಿಕ್ಷಕ ವೃಂದದವರು ಕೂಡ ಚೆನ್ನಾಗಿ ಪಾಠ ಹೇಳ್ಕೊಡ್ಬೇಕು, ಇನ್ಮೇಲೆ ನಾವು ಅದನ್ನು ತಗೊಂಡು ಹೋಗ್ತೀವಿ. ಇದನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಇಲಾಖೆಯಲ್ಲಿದೆ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ, ಅದು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸೊ ದಿಸ್ 20% ಈಸ್ ಓನ್ಲಿ ಫಾರ್ ದಿಸ್ ಇಯರ್, ನಾಟ್ ಫಾರ್ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್. ಎನಿ ಗ್ರೇಸ್ ವಿಲ್ ಬಿ ಗಿವನ್. ಎಲ್ಲ ಇದೆ, ಏನು ತೊಂದರೆ ಇಲ್ಲ. ಪುಸ್ತಕಗಳು ಮತ್ತು ಯೂನಿಫಾರ್ಮು ಏನೇನು ಅವರಿಗೆ ಸವಲತ್ತುಗಳು ಬರಬೇಕಾಗ್ತದೆ ಆ ಟೈಮಲ್ಲಿ ಅವರಿಗೆ ಬರ್ತದೆ. ನಲಿ ಕಲಿ ಅಂಥೇಳಿ 27ನೇ ತಾರೀಕಿಂದ ಒಂದು ತಿಂಗಳು ಈ ಥರ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ. ಅಷ್ಟರೊಳಗೇ ಅವರು ಸೆಟ್ ಆಗಿಬಿಟ್ಟು ನೆಕ್ಸ್ಟು ರೆಗ್ಯುಲರಾಗಿ ಶಾಲೆಗಳನ್ನು ಈ ಸತಿ ಒತ್ತನ್ನು ಕೊಡ್ತೀವಿ. KPSC ಶಾಲೆಗಳನ್ನು ಬರ್ತಾ ಇದೆ, KPS ಶಾಲೆಗಳು, ಯಾಕೆಂದರೆ ಡಿಮ್ಯಾಂಡ್ ಫಾರ್ KPS ಶಾಲೆಗಳು ನಮ್ಮ, ದಟ್ ಈಸ್ ಮೈ ಅವರ್ ಕಮಿಟ್ಮೆಂಟ್ ಆಲ್ಸೋ. 500 ಶಾಲೆಗಳನ್ನು ಇಡೀ ರಾಜ್ಯದಲ್ಲಿ ತೆಗಿಬೇಕು, 3,000 ಶಾಲೆಗಳನ್ನು ಇನ್ನು ನೆಕ್ಸ್ಟ್ 3 ಇಯರ್ಸಲ್ಲಿ ಮಾಡಬೇಕಂತ ಈ ಅಕೌಂಟ್ ಈಗಿದ್ದ ಸ್ಟಾರ್ಟ್ ಈ ಅಕಾಡೆಮಿಕ್ ಇಯರಿಂದ ನೆಕ್ಸ್ಟ್ 3 ಇಯರ್ಸ್ ಒಳಗೆ 3,000 ಶಾಲೆಗಳನ್ನು, ಯಾಕೆಂದರೆ KPS ಶಾಲೆಯಲ್ಲಿ ತುಂಬ ಡಿಮ್ಯಾಂಡ್ ಇದೆ, ಒಳ್ಳೆ ಪರ್ಸೆಂಟೇಜು ಒಳ್ಳೆ ರಿಸಲ್ಟ್ಸ್ ಬರೋದ್ರಿಂದ ಅದನ್ನು ನಾವು ಮಾಡ್ತೇವೆ. ಈ ವರ್ಷ 500 ಶಾಲೆಯನ್ನು ಅಪ್ಗ್ರೇಡ್ ಮಾಡ್ತೀವಿ. ಆ್ಯಂಡ್ ಅವಕ್ಕೆ CSR ಫಂಡ್ಗಳಿಂದ ಹೆಡೆಡ್ ಬೈ DK ಶಿವಕುಮಾರ್ ಸಾಹೇಬ್ರು, ಏನು DCM ಅವರಿದ್ದಾರೆ, ಅವರ ನೇತೃತ್ವದಲ್ಲಿ ಫಂಡ್ ಕಲೆಕ್ಷನ್ನ ಅವರನ್ನು ತೊಗೊಂಡಿದ್ದಾರೆ, ವಹಿಸ್ಕೊಂಡಿದ್ದಾರೆ. ನಮ್ಮ ಇಲಾಖೆ ಮೂಲಕ ಎಕ್ಸ್ಪೆಂಡಿಚರ್ ಮಾಡಿ 500 ಈಸ್ ಅವರ್ ಟಾರ್ಗೆಟ್. ಜಾಸ್ತಿ ಫಂಡ್ ಬಂದರೆ ಜಾಸ್ತಿನೂ ಹೋಗ್ತೀವಿ, ಬಟ್ 500 ರೀಚ್ ಮಾಡ್ತೀವಿ. ಆಲ್ರೆಡಿ ವಿ ಹ್ಯಾವ್ ಐಡೆಂಟಿಫೈಡ್ ಎಲ್ಲ ಕ್ಷೇತ್ರದಲ್ಲೂ ಮಿನಿಮಮ್ 3 ಇಂದ 3 ಇಂದ 6. ಸೊ ಆವ್ರೇಜ್ ಆಫ್ 4-4.5 ಬರ್ತದೆ ಒಂದೊಂದು ಕ್ಷೇತ್ರದಲ್ಲಿ, ಕರೆಕ್ಟ್ ಆಗೋದು ಸರಿ ಆಗ್ತದೆ. ಹಾಂ, ಇಲ್ಲ ಅದು ಸಿ ಏನಾಗ್ತದೆ, ಇಟ್ ಈಸ್ ಎ ಕಾನೂನು. ಒಂದು ಫ್ಲೆಕ್ಸಿಬಲ್ ಇದ್ದರೆ ಮತ್ತೆ ಇನ್ನೊಂದು ದಿವಸದ್ದು ಅದು ಏನು ಮಾಡ್ತೀರಾ? ಅಲ್ಲಲ್ಲ, ಈಗ ಐ ಅಗ್ರಿ 4 ವರ್ಷ, 4 ವರ್ಷಕ್ಕೆ 1 ದಿವಸ ಕಮ್ಮಿ ಆಯ್ತು ಕೊಡೋಣ, ಇನ್ನು ಒಂದು 1/2 ದಿವಸ ಆದವ್ರದ್ದು ಏನು ಮಾಡ್ಬೇಕು ನಾನು? ಇಲ್ಲ, ಬರಲ್ಲ, ಏನೂ ಬರೋದಿಲ್ಲ. ಇಟ್ಸ್ ಎ ವೆರಿ ಡಿಫಿಕಲ್ಟ್. ಅದಕ್ಕೆ ಅವ್ರದೊಂದು ಆದೇಶ ಏನಿದೆ ಅದನ್ನು ನಾವು ಫಾಲೋಅಪ್ ಮಾಡಬೇಕಾಗುತ್ತೆ. ಯು ಕೀಪ್ ಆನ್ ಗೋಯಿಂಗ್ ಡೌನ್, ದೆನ್ ಮತ್ತೆ ಮಗು ಹುಟ್ಟಿದಾಗ್ಲಿಂದನೇ ನೀವು ಕ್ಲಾಸಿಗೆ ಸೇರಿಸ್ಬೇಕಾಗತ್ತೆ, ಅದು ಸ್ವಲ್ಪ ಕಷ್ಟ. ಇಲ್ಲ, ಅದೇ ಸಿ, ದೇರ್ ಇಸ್ ಎ ನಾರ್ಮ್, ಒಂದು ಸ್ಟಡಿ ಮೇಲೆ ಅದನ್ನ ಡಿಸೈಡ್ ಮಾಡ್ತಾರೆ. ದಟ್ ವಿಲ್ ಬಿ ಎ ಟೈಮ್. ಈಗ ನಾವು ನಿಮ್ಮ ಹತ್ರ ಮಾತಾಡಿರೋದು 1 ಸೆಕೆಂಡ್ ಹಿಂದೆ ಕಳ್ಕೊಂಡ ಮೇಲೆ ನಾನು ಏನು ಮಾಡೋದಕ್ಕಾಗೋದಿಲ್ಲ, ಆ ಥರ ಸಂದರ್ಭ ಬರುತ್ತೆ. ಅದನ್ನು ಐ ಕಾಂಟ್ ಟೇಕ್ ದಟ್ ಡಿಸಿಷನ್, ಇಸ್ ವೆರಿ ಡಿಫಿಕಲ್ಟ್. 4 ಇಯರ್ಸ್ ಅಂದರೆ 1 ದಿವಸ ಅಂದರೆ ಮತ್ತೆ 2ನೇ ದಿವಸ ಬರುತ್ತೆ, 3ನೇ ದಿವಸ ಬರುತ್ತೆ. ಲೆಟ್ ಅಸ್ ನಾಟ್ ಡಿಸ್ಕಸ್ ಅಬೌಟ್ ದಿಸ್, ಇಸ್ ವೆರಿ ಡಿಫಿಕಲ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.